ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂತ ವ್ಯಕ್ತಿ ಯಾರು ಇದ್ರೆ ದೇವೇಗೌಡರು ಈ ರಾಜ್ಯದಲ್ಲಿ. ಅಂತವ್ರನ್ನ ಸಾವನ್ನ ಬೈತಾರೆ, ಎಷ್ಟು ಕೆಟ್ಟ ನೀಚ ವ್ಯಕ್ತಿ. ನೀನ್ ಎಲ್ಲೆಲ್ಲಿ ಅಧಿಕಾರ ಸಿಕ್ತೋ ಅಲ್ಲೆಲ್ಲ ಹೋಯ್ತೀಯ. ಅಧಿಕಾರದ ಆಸೆಗೋಸ್ಕರ ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಸಂತೈಸೋದಕ್ಕೋಸ್ಕರ ಇಂಥ ನೀಚ ಕೆಲಸವನ್ನ ಮಾಡ್ತಾ ಇದಾರೆ. ಅವೆಲ್ಲ ಯಾವ್ದು ಸಕ್ಸಸ್ ಆಗಲ್ಲ. ಹೆಣ್ಮಕ್ಳ ಮಾನವ ಮರ್ಯಾದೆ ಹರಾಜ್ ಆಗ್ದಂತ ಕೆಟ್ಟ ನೀಚರು ನೀವು ಕಾಂಗ್ರೆಸ್ನವರು. ನೀವ್ ಯಾವ ಸಂತ್ರಸ್ತರಿಗೂ ನ್ಯಾಯ ಕೊಡ್ಸಕ್ ರೆಡಿ ಇಲ್ಲ, ಯಾವ ಸಂತ್ರಸ್ತರು ಪರವಾಗಿಲ್ಲ, ಓನ್ಲಿ ದೇವೇಗೌಡರು ಫ್ಯಾಮಿಲಿನ ಬಲಿ ಹಾಕ್ಬೇಕು. ಎಸ್ ವೀಕ್ಷಕರೇ, ನಮ್ ಜೊತೆ ಈಗ ಜೆ ಡಿ ಎಸ್ ನ ಮುಖಂಡರು ಜವರೇಗೌಡರು ಇದಾರೆ. ಏನು ಈ ಒಂದು ದೇವೇಗೌಡರ ವಿರೋಧವಾದಂತ ಒಂದು ಹೇಳಿಕೆ ಏನಿದೆ, ಆ ಒಂದು ಹೇಳಿಕೆ ವಿರೋಧವಾಗಿ ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ತೀವ್ರವಾದಂತ ಖಂಡನೆ ಅಥವಾ ಪ್ರತಿಭಟನೆ ನಡೀತಾ ಇದೆ. ಈ ಹೇಳಿಕೆ ಬಗ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ? ಸರ್ ನಮಸ್ತೆ, ಏನ್ ಹೇಳ್ತೀರಾ ಸರ್ ಈ ಒಂದು ಹೇಳಿಕೆ ಬಗ್ಗೆ? ಏನೋ ಒಂದು ಶಿವರಾಮೇಗೌಡ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ? ಈ ರಾಜ್ಯದಲ್ಲಿ ದೇವೇಗೌಡರು 70 ವರ್ಷ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ರಾಜ್ಯದ ಅಪೋಸಿಷನ್ ಲೀಡರ್ ಆಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಧಾನ ಮಂತ್ರಿಗಳಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂತ ವ್ಯಕ್ತಿ ಯಾರು ಇದ್ರೆ ದೇವೇಗೌಡರು ಈ ರಾಜ್ಯದಲ್ಲಿ. ಕೆಂಪುಕೋಟೆ ಮೇಲೆ ಕನ್ನಡಿಗರಾಗಿ, ಏಕೈಕ ಕನ್ನಡಿಗರಾಗಿ ಕೆಂಪುಕೋಟೆ ಮೇಲೆ ಬಾಟವನ್ನು ಹಾರಿಸ್ತಕ್ಕಂತ ಮಹಾನ್ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಅವ್ರ ಬಗ್ಗೆ ಇವರು ಶಿವರಾಮೇಗೌಡರು ಬಳಸಿರ್ತಕ್ಕಂತ ಏನ್ ಪದ, ಅವ್ರನ್ನ ಸಾವನ್ನ ಭಾವಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಜನತೆ ದೇವೇಗೌಡರು ಇನ್ನ 100 ಕಾಲ ಬದುಕಬೇಕು, ಅವರ ಮಾರ್ಗದರ್ಶನ ಬೇಕು. ಅವರು ಹಿರಿಯರು, ರಾಜಕಾರಣಿಗಳಿಗೆ ಅವ್ರ ಒಂದು ಪ್ರಿನ್ಸಿಪಲ್ ಇದ್ದಂಗೆ, ಅವ್ರನ್ನ ಸಲಹೆ ಸಹಕಾರ ತಗೊಂಡು ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ. ಅಂಥವ್ರನ್ನ ಸಾವನ್ನ ಬೈತಾರೆ, ಎಷ್ಟು ಕೆಟ್ಟ ನೀಚ ವ್ಯಕ್ತಿ. ಸನ್ಮಾನ್ಯ ದೇವೇಗೌಡರು 94 ಮುಖ್ಯಮಂತ್ರಿ ಆದಾಗ ಏನ್ ಸರ್ಕಾರವನ್ನ ತಂದು ಅವ್ರು ಮುಖ್ಯಮಂತ್ರಿ ಆದ್ರು, ಅವ್ರು ಪ್ರಧಾನ ಮಂತ್ರಿಯಾಗಿ ದೆಹಲಿಗೆ ಹೋದಾಗ ಏನಿಲ್ಲ ಜೈತ್ ಪಟೇಲ್ ಗೌರ್ಮೆಂಟ್ ನಲ್ಲಿ, ಇವನು ಒಬ್ಬ ಬಿಡಿ ಚೇರ್ಮನ್ ಆಗಿ 100 ಕೋಟಿ ಲೂಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಯಾರ ಫಲ ಅದು? ದೇವೇಗೌಡರು ಫಲ. ನಂತರ ಮತ್ತೆ 2011 ಆದ ಇದು ಎಂ ಪಿ ಆಗಿದ್ದು ಬೈಲೆಕ್ಷನ್ 2018 11 ತಿಂಗಳು ದೇವೇಗೌಡರ ಹೆಸರು ಹೇಳ್ಕೊಂಡು ಸಂಸದರಾಗಿ ಆಯ್ಕೆ ಆಗಿ ಪಾರ್ಲಿಮೆಂಟ್ಗೆ ಹೋಗಿ 11 ತಿಂಗಳು ಅಧಿಕಾರವನ್ನ ಊಟ ಮಾಡಿದ್ರು ನೀವು. ಅವತ್ ದೇವೇಗೌಡರು ಕೆಟ್ಟರು, ದೇವೇಗೌಡರು ಮಕ್ಕಳು ಕೆಟ್ಟರು ಗೊತ್ತಿರಲಿಲ್ಲ ನಿಮ್ಗೆ. ಅಧಿಕಾರ ಎಲ್ಲ ಉಂಡಾದ್ಮೇಲೆ ದೇವೇಗೌಡರು ಮಕ್ಕಳು ಕೆಟ್ಟವರು, ದೇವೇಗೌಡರು ಕೆಟ್ಟವರು ಅಂತ ಹೇಳ್ತಿರಲ್ಲ, ನೀವ್ ಎಷ್ಟು ಸತ್ಯ ಹರಿಸ್ಕೊಂಡ್ರು. ನೀನೊಬ್ಬ ನೀಚ ರಾಜಕಾರಣಿ, ನೀನ್ ಎಲ್ಲೆಲ್ಲಿ ಅಧಿಕಾರ ಸಿಕ್ತದೆ ಅಲ್ಲೆಲ್ಲಿ ಹೋಯ್ತೀಯ. ಕಾಂಗ್ರೆಸ್ ಆಯ್ತು, ಇಂಡಿಪೆಂಡೆಂಟ್ ಆಯ್ತು, ಬಿಜೆಪಿಗೆ ಹೋಗಿದ್ಯಾ, ಜೆ ಡಿ ಎಸ್ ಆಯ್ತು, ಬಿಜೆಪಿಗೆ ಹೋಗಿದ್ಯಾ, ನೀನ್ ಅವ್ರಿವ್ರು ಬೂಟ್ ನೆಕ್ಕೊಂಡು ಕೂತಿದ್ಯಾ. ದೇವೇಗೌಡರು ಬೂಟ್ ನೆಕ್ಕೆ ಅವತ್ತು 11 ತಿಂಗಳು ನೀನು ಸಂಸರಣ ಆಗ್ಲಿ. ಇವತ್ತು ಅವ್ರ ಸಾವು ಬಯಸೋದಕ್ಕೆ ಅವ್ರ ಸಾವಲ್ಲ, ನಿನಗೇನ ಮಾನವೀಯತೆ ಮನುಷ್ಯತ್ವ ಏನಾದ್ರು ಇದ್ರೆ ನೀನ್ ಯಾವ್ದಾರ ಆಲ್ಮಾರ್ಕ್ ನ್ಯಾಯ ಹಾಕೊಂಡು ಸಾಯ್ಬೇಕು, ಅದೇ ನಾವು ಬಯಸೋದು. ಓಕೆ ಸರ್, ದೇವೇಗೌಡರು ಸಾವು ಬಯಸೋದಕ್ಕೆ ಉತ್ತರವಾಗಿ ಅವ್ನ ಸಾವನ್ನ ಬಯಸ್ತೀವಿ ನಾವು. ಅವ್ನ್ ಸಾಯ್ಬೇಕು, ದೇವೇಗೌಡರು ಸಾಯೋದಲ್ಲ. ಸರಿ ಸರ್, ಈ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದು ಇಡೀ ರಾಜ್ಯಕ್ಕೆ ನೋವುಂಟು ಮಾಡುವಂತ ವಿಚಾರನೆ. ದೇವೇಗೌಡರು ಅಂತಂದ್ರೆ ಅತಿ ದೊಡ್ಡ ನಾಯಕರು, ಏನು ನಮ್ಮ ರಾಜ್ಯದಿಂದ ನಮ್ಮ ಮಣ್ಣಿನಿಂದ ಪ್ರಧಾನಿ ಆದಂತವರು. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಅಭಿಮಾನ ಇದೆ. ಆದ್ರೆ ಇಲ್ಲಿ ಇನ್ನೊಂದು ವಿರೋಧದ ಹೇಳಿಕೆ ಬರ್ತಾ ಇರುವಂತದ್ದು, ಜೆ ಡಿ ಎಸ್ ಗೆ ಏನಾದ್ರು ಡ್ಯಾಮೇಜಿಂಗ್ ಬಂತು ಅಂದ್ರೆ ಮಾತ್ರ ಜೆ ಡಿ ಎಸ್ ಇವರು ಪ್ರತಿಭಟನೆ ಮಾಡ್ತಾರೆ, ಅದೇ ಹೆಣ್ಣಿನ ವಿಚಾರಕ್ಕೆ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಹೆಣ್ಣಿನ ವಿಚಾರಕ್ಕೆ ನೀವು ಎಸ್ ಐ ಟಿಗೆ ಊರಿಗೆ ಮುಂಚೆ ತಿನ್ಕೆ ಕೊಟ್ಟಿದ್ದೀರಾ? ಯಾರು ಎಸ್ ಐ ಟಿ ತನಿಖೆ ಕೊಟ್ಮೇಲೆ ಪ್ರಜ್ವಲ್ನ ನಾವೇನ್ ಪ್ರೊಟೆಸ್ಟ್ ಮಾಡ್ತಾಳ್ವಲ್ಲ, ಅವ್ರ ವಿರುದ್ಧ ಅವ್ರ ಪರವಾಗಿಲ್ವಲ್ಲ, ರೇವಣ್ಣ ಅವ್ರಿಗೆ ಕೇಸೇ ಹಾಕಂಗಿಲ್ಲ, ಅದ್ರ ಮೇಲೆ ಸ್ಟ್ರಾಂಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಾವ್ದೋ ನೀವು ಕಿಡ್ನಾಪ್ ಕೇಸ್ ಮೇಲೆ ತಗೊಂಡು ಬಂದ್ಸಿದ್ರಿ, ಇದು ರಾಜಕೀಯ ಶೆಟ್ಟಿ ಅಂತ ಅಲ್ವಾ. ನೀವು ಫಸ್ಟ್ ನಾವು ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹೆಣ್ಮಕ್ಳ ಮಾನವ ಮರ್ಯಾದೆ ಹರಾಜ್ ಆಗ್ದಂತ ಕೆಟ್ಟ ನೀಚರು ನೀವು ಕಾಂಗ್ರೆಸ್ನವರು. ಬ್ಲರ್ ಮಾಡಿದಂತೆ ಆ ಹೆಣ್ಮಕ್ಳನ್ನ ನೀವು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ರಲ್ಲ, ನೀವು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂತ ಮಕ್ಕಳ ನೀವು. ಅವ್ನ ಯಾರು ಅವ್ನ ಕಾರ್ತಿಕ್ ಅಂತ ಅವ್ನ ಕರ್ಕೊಂಡ್ಬಂದು ಇನ್ನೇ ಯಾಕೆ ಬಂದಿಲ್ಲ, ಹೆಣ್ಣೆ ಇಟ್ಕೊಂಡಿದ್ದ ಅವ್ನು ಶಿವರಾಮೇಗೌಡ ಆಡಿಯೋದಲ್ಲಿ ಹೇಳ್ತಾನೆ,
ಕಾರ್ತಿಕ್ ಒಂದು ಅಫಿಡವಿಟ್ ಬೇಕು ಅಂತ ದೇವರಾಜೇಗೌಡ ಕೇಳಿದ್ರೆ ಅವರೆಲ್ಲ ಹೊರಗಡೆ ಕಳ್ಸಿದ್ದಾರೆ ಅಂತ ಹೇಳ್ತಾರೆ. ಈ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ವಾ? ಈ ರಾಜ್ಯ ಸರ್ಕಾರ ದೇವೇಗೌಡರು ಫ್ಯಾಮಿಲಿನ ಮುಳುಗಿಸ್ಬೇಕು ಅಂತ ಹೊರಟಿಲ್ವಾ? ಯಾಕೆ ಸ್ವಾಮಿ ದೇವೇಗೌಡರು ಪಕ್ಷ ಮುಳುಗಿಸೋದಕ್ಕೆ? ದೇವೇಗೌಡರ ಹೋರಾಟದ ಫಲ ಪಕ್ಷ ಇನ್ನೂ ಜೀವಂತವಾಗಿರ್ತದೆ. ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು ಈ ಪಕ್ಷದ ಪರವಾಗಿದ್ದೀವಿ. ಇನ್ನ ಮುಖಂಡರುಗಳು, ಲೀಡರ್ಗಳು ಎಲ್ಲ ಇದ್ದಾರೆ. ಈ ಪಕ್ಷ ಹೋಗೋದಕ್ಕೆ ಯಾರು ಬಿಡಲ್ಲ. ದೇವೇಗೌಡರು ಪರವಾಗಿ, ಕುಮಾರಸ್ವಾಮಿ ಪರವಾಗಿ, ರೇವಣ್ಣ ಪರವಾಗಿ ನಾವು ನಿಲ್ತೀವಿ. ಆದ್ರೆ ರೇವಣ್ಣ ಅವರು ನಿಜವಾಗೂ ತಪ್ಪು ಮಾಡಿದ್ರೆ ನಾನು ಪ್ರಕಾರ ಕ್ರಮ ತೆಗೊಳ್ಳಿ. ಇನ್ನ ಸಾಬೀತೆ ಆಗಿಲ್ಲ. ನೀವೆಲ್ಲ ಆಗ್ಲೇನೆ 2900 3000 ಸಿಡಿ ಹಗರಣ ರಾತ್ರಲ್ಲಿ ರೆಕಾರ್ಡ್ ಇದ್ದೀವಿ. ಹೆಂಗ್ ಹೇಳ್ತೀರಾ? ನಿಮ್ಗೆ ಮಾಹಿತಿ ಇದೆಯಾ? 2900 8 ವರ್ಷ ಬರೀ ಅದೇ ಕೆಲಸ ಮಾಡ್ಬೇಕು ಆ ಮನುಷ್ಯ. ಏನು ಮಾಡಂಗಿಲ್ಲ. 8 ವರ್ಷ ಅವ್ರಾಗಿರೋದು 5 ವರ್ಷ ಸಂಸದರು. ಇದಕ್ಕೆ ಕಾಂಗ್ರೆಸ್ ಏನಾದ್ರು ಮಾಡಿ ದೇವೇಗೌಡರು ಫ್ಯಾಮಿಲಿನ ಸ್ಟೆಪ್ ಡೌನ್ ಮಾಡ್ಬೇಕು. ಅವ್ರೇನಾದ್ರು ಮಾಡಿ ಇಕ್ಕಟ್ಟು ಸೇರಿಸ್ಬೇಕು ಅಂತ. ಅವ್ರಿಗೆ ದೇವ್ರ ಮೇಲೆ ಬಹಳ ಅಗಾಧವಾದ ನಂಬಿಕೆ ಇದೆ. ದೇವರು ಅವ್ರಿಗೆ ಯಾವತ್ತೂ ಶ್ರೀರಕ್ಷೆ ಇದ್ದಾನೆ. ಸತ್ಯ ಏನಿದೆ ಪರಿಶೀಲನೆ ಆಗ್ಲಿ. SIT ತನಿಖೆಯಿಂದ ನ್ಯಾಯ ಯಾರ ಪರವಾಗಿ ಬರುತ್ತೆ ನೋಡೋಣ. ತಪ್ಪಿಸಿದ್ರು ಶಿಕ್ಷೆ ಆಗ್ಲಿ. ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡೋ ಅವ್ರಿಗೇನ್ ಡಿಪೆಂಡ್ ಮಾಡ್ಕೊತಾ ಇಲ್ಲ. ಹೆಣ್ಮಕ್ಳಿಗೆ ನೀವೇ ಓಡೋದು ಹರಾಜು ಹಾಕ್ಬಿಟ್ಮೇಲೆ ಈಗೋಗಿ ನಾವೇನ್ ಸಾಂತ್ವನ ಹೇಳೋದು? ನಮ್ ಕನ್ನಡದಲ್ಲಿ ಒಂದು ಹಳ್ಳಿ ಕಡೆ ಗಾದೆ ಇದೆ, ಗಾಣಗೀತಿ ಅಯ್ಯೋ ಹಸು ಅನ್ಬಿಟ್ರೆ ಮಗು ತಲೆ ತಣ್ಣಗಾಗಲ್ಲ ಅಂತ. ಆ ಗಾಣಗೀತಿ ಎಣ್ಣೆ ಕೊಟ್ರೆ ಮಗು ತಲೆ ಹಾಕಿ ಎಣ್ಣೆ ಹಾಕಿದ್ರೆ ಅಲ್ಲಿ ತಂಪಾಗುತ್ತೆ. ಬರೀ ಅಯ್ಯೋ ಪಾಪ ಮಗುಗೆ ಎಣ್ಣೆ ಇಲ್ಲ ಅಂದ್ಬಿಟ್ರೆ ಪ್ರಯೋಜನ ಆಗ್ತದ? ಹಂಗೆ ಇವರು ಹಿಡಿದು ಬಂಧಿಸ್ಲಿ ಮೊದ್ಲು. ಕಾರ್ತಿಕ್ನ ಯಾರು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರು? ರಾಜಕೀಯ ಲಾಭಕ್ಕೆ ಮಾಡಿದ್ದವರು. ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋ ಭೀತಿಯಿಂದ ಆಸನದಲ್ಲಿ ಪೆನ್ ಡ್ರೈವ್ ನ ಬಿಡುಗಡೆ ಮಾಡುದು. ಯಾವ ಪ್ರೂವ್ ಮಾಡ್ಲಿ. ಪ್ರೂವ್ ಮಾಡಾದ್ಮೇಲೆ ಒಪ್ಪಳಣ. ಇವರೇನು ಇವಾಗ ಇವರೇ ಹೇಳಿದ್ರಲ್ಲ ರಾಜ್ಯ ಸರ್ಕಾರದವರು, ಅವ್ರಿಗೆಲ್ಲ ನಾವು ಸಂತ್ರಸ್ತೆಯರಿಗೆ ಹಣಕಾಸಿನ ಸಹಾಯ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಲಿ. ಅವ್ರಿಗೆ ದೇವ್ರ ಮೇಲೆ ನ್ಯಾಯದ ಮೇಲೆ ನಂಬಿಕೆ ಅಂದ್ರೆ ನಿಷ್ಪಕ್ಷಪಾತ ತನಿಖೆ ಮಾಡ್ಲಿ. ಅದನ್ನ ಇಲ್ಲ ಅಂದ್ರೆ CBI ಒಪ್ಸ್ಲಿ. SIT ಯಾರ್ದು? ಇವ್ರ ಹ್ಯಾಂಡಲ್ ಇರೋದು. ಇವ್ರು ಓಡ್ ಕರೆದು ಓಡ್ ಬರ್ತಕ್ಕಂತ ಅಧಿಕಾರಿಗಳು ಇವ್ರ ಹತ್ರ ಇರೋದು. ಇವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಹಾಗಿದ್ರೆ SIT ಏನು ಕಾನೂನಾತ್ಮಕವಾಗಿ ಏನು ನ್ಯಾಯಬದ್ಧವಾಗಿ ತನಿಖೆ ಮಾಡ್ತಾ ಇದೆ ಅಂತ ತಮ್ಗೆ ವಿಶ್ವಾಸ ಇಲ್ವಾ? ಖಂಡಿತ ಇಲ್ಲ. ನ್ಯಾಯಾಂಗ ತನಿಖೆ ಆಗ್ಲಿ, ಹಾಲಿ ನ್ಯಾಯಾಧೀಶರಾಗ್ಲಿ ಅಥವಾ ನಿವೃತ್ತಿ ನ್ಯಾಯಾಧೀಶರಾಗ್ಲಿ, ನ್ಯಾಯಾಂಗ ತನಿಖೆ ಆಗ್ಲಿ ಅಥವಾ ಇಲ್ಲ, ನಿಮ್ಗೇನಾದ್ರು ನಿಜವಾದ ನಿಷ್ಪಕ್ಷಪಾತ ತನಿಖೆ ಆಗಿ ಹೊರಗಡೆ ಬರ್ಬೇಕು, ಸತ್ಯಾಸತ್ಯತೆ ರಾಜ್ಯದ ಮಾನ ಮರ್ಯಾದೆ ಕಾಪಾಡಬೇಕು ಅಂದ್ರೆ CBI ಒಪ್ಪಿಸ್ಬೇಕು ಅಂತೀರಾ? ಸರ್, ಈಗ ಏನ್ ಶಿವರಾಮೇಗೌಡರು ಏನು ಹೇಳಿಕೆಗಳನ್ನು ಕೊಡೋದಿರಬಹುದು ಅಥವಾ ಏನು ನಿಮ್ಮ ಪಕ್ಷದ ವಿರುದ್ಧ ಅಥವಾ ನಾಯಕರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ಏನು ನಾಯಕ ಈ ಯಾವ್ಯಾವ ಯಾರ್ಯಾರು ಈ ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು, ಅವರೆಲ್ಲ ಏನು ಏನು ಒಂದು ಹಣ ಇರಬಹುದು ಅಥವಾ ಬೇರೆ ಏನಾದ್ರು ಒಂದು ಆಸೆಯನ್ನ ಬಯಸ್ತಾ ಇದ್ರೆ ಅಂತ ಅನ್ಸುತ್ತಾ ನಿಮ್ಗೆ? ಅಧಿಕಾರದ ಆಸೆಗೋಸ್ಕರ DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಸಂತೈಸೋದಕ್ಕೋಸ್ಕರ, ಅವ್ರ ಮನಸ್ಸಂತೋಷ ಪಡಿಸೋದಕ್ಕೋಸ್ಕರ ಇಂಥ ನೀಚ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ಯಾವುದು ಸಕ್ಸಸ್ ಆಗಲ್ಲ. 24ನೇ ತಾರೀಕು ಆದ್ಮೇಲೆ ಏನು ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆ ರಿಸಲ್ಟ್ ಫಲಿತಾಂಶ ಬಂದ ನಂತರ ಇವಕ್ಕೆಲ್ಲಕ್ಕೂ ಸರಿಯಾದ ಉತ್ತರ ಸಿಗುತ್ತೆ. ಅವತ್ತು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಹೋರಾಟವನ್ನ ಮಾಡ್ಬೇಕು ಅನ್ನೋ ರೂಪುರೇಷೆಗಳನ್ನ ಸಿದ್ಧಪಡಿಸ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಮಾಧ್ಯಮದವ್ರು ಕಾಯೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್, ದೇವರಾಜೇಗೌಡರು ಮೊನ್ನೆ ಏನು ಒಂದು ಏನು ನನಗೆ 100 ಕೋಟಿ ಆಫರ್ ಬಂತು ಅಂತಂದ್ರು, ಹಾಗೇನೆ ಏನು ಸರ್ಕಾರವನ್ನ ಪತನಗೊಳಿಸ್ತೀನಿ ನಾನು ಆಚೆ ಬಂದ್ರೆ ಅನ್ನುವಂತ ಮಾತುಗಳನ್ನೆಲ್ಲ ಆಡಿದ್ರು. ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ರಿಗೆ ಹೈಕೋರ್ಟ್ ತಗೊಂಡು 100ನೇ ನಂಬರ್ಗೆ ಬಂದಿರೋ ಇದಕ್ಕೆ ಯಾವುದು ಫೋರಿಂಗ್ ಕ್ಲಬ್ಗೆ ಅಂತ ಹೇಳಿದಾರಲ್ಲ, ಅವನ್ ಬಂಧಿಸ್ಲಿ. ಯಾರ್ದ? ಗೋಪಾಲ್ ಸ್ವಾಮಿನ ತಗೊಂಡೋಗಿದ್ದು ಇಲ್ವಂತ ಅವ್ನು SIT ಗೋ ಯಾರು ತಗೊಂಡು COD ಅಷ್ಟಕ್ಕೆ ತಗೊಂಡವನು ತಂಗ ಎನ್ಕ್ವೈರಿ ಮಾಡ್ಲಿ. ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದು ನೀವು ಮಾಡ್ತೇನೆ ಬರೀ ಏನು ಇಲ್ಲ ಅವ್ನು ಮೆಂಟ್ಲು ಅಂತ ಮಾತ್ರ ಮೆಂಟ್ಲು ಹತ್ರ ಯಾಕೆ ಮಾತಾಡಕ್ ಹೋಗಿದ್ರಿ? ಮೆಂಟ್ಲು ಅಂತ ಇವಾಗ ಹೇಳೋರು. ಅವತ್ತು ಏನ್ರಿ ದೇವರಾಜ್ ದೇವರಾಜೇಗೌಡರು ಹೆಂಗಿದ್ದೀರಿ ಅಂತ DK ಶಿವಕುಮಾರ್ ಕೇಳ್ತಾರೆ. ನಿಮ್ ಶಿವರಾಮೇಗೌಡ ಏನು ನೀನೆಲ್ಲ ಕೊಟ್ಬಿಡು, ರಾಜ್ಯ ಸರ್ಕಾರ ಅಲ್ಲೇ ತೀರ್ಮಾನ ಮಾಡ್ಬಿಟ್ಟಿದೀವಿ, ಏನ್ ದೇವೇಗೌಡರು ಫ್ಯಾಮಿಲಿ ಬಲಿ ಹಾಕಕ್ ರೆಡಿ ಆಗ್ಬಿಟ್ಟಿದೀವಿ ಅಂದ್ರೆ ಎಂತ ನೀಚು ನನ್ನ ಮಕ್ಕಳು. ನೀವು ನೀಚರು, ನೀಚ ಸಂಸ್ಕೃತಿ ಇರೋರು. ಒಟ್ಟಲ್ಲಿ ಓನ್ಲಿ ದೇವೇಗೌಡರು ಫ್ಯಾಮಿಲಿನ ಬಲಿ ಹಾಕ್ಬೇಕು. ನೀವು ಯಾವ ಸಂತ್ರಸ್ತರಿಗೂ ನ್ಯಾಯ ಕೊಡ್ಸಕ್ ರೆಡಿ ಇಲ್ಲ, ಯಾವ ಸಂತ್ರಸ್ತರು ಪರವಾಗಿಲ್ಲ. ಅವನ್ ಹೇಳ್ತಾನೆ ಸಂತ್ರಸ್ತರು ಸೆಂಟರ್ ಬಿಟ್ರೆ ಏನಾಯ್ತು ರೀ,
ಬಿಡುಗಡೆ ಆದ್ರೆ ನಿನ್ನೇನು ನಿನ್ಗೇನು ತೊಂದರೆ ಆಗುತ್ತ, ನಿನ್ನೇನು ಮಾಡಿದ್ಯಾ, ಆಗ್ಲಿ ಬಿಡು. ಅಮಿತ್ ಶಾ ಅಂತ ಹೇಳಿದಾರಲ್ಲ, ಸುರಕ್ಷಿತ ತಾಣ ಅಲ್ಲ ಕರ್ನಾಟಕ ಅಂತ ಹೇಳಿದಾರಲ್ಲ, ಬಿಡ್ಲೆ ಬಿಡು, ಬಿಟ್ರೆ ಏನಾಯ್ತು ಅಂತಾನೆ. ಎಂತ ನೀಚ ಅವನು, ಅವನ ಮನೆ ಅವನ ಮಗಳದು ಬಿಟ್ರೆ ಒಪ್ಕೋತಾನ, ಬ್ಲಡ್ ಮಾಡ್ಲೇ ಬಿಟ್ರೆ ಒಪ್ಕೋತಾನ, ಇವ್ರೇನು ಏನ್ ಸಾಚ ಫ್ಯಾಮಿಲಿ ಇಲ್ಲ ಇವನು. ಸರ್, ಇದೇ ದೇವರಾಜೇಗೌಡರ ಹೇಳಿಕೆ ಏನು, ಮೊನ್ನೆ ನಾಲ್ಕು ಶಾಸಕರು ಕೂಡ ಏನು ಇನ್ವಾಲ್ವ್ ಆಗಿದ್ದಾರೆ, ಐ ಮೀನ್ ಈ ವಿಚಾರದಲ್ಲಿ ಅವರು ಏನು ಒಂದಷ್ಟು ಮುತುವರ್ಜಿ ವಹಿಸಿ ಅದ್ರ ಬಗ್ಗೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂತ ಮಾತುಗಳನ್ನು ಆಡಿದ್ರು. ಇದ್ರ ಬಗ್ಗೆ ಯಾರು ದೇವರಾಜೇಗೌಡರು, ನಾಲ್ಕು ಶಾಸಕರು, ಕಾಂಗ್ರೆಸ್ ನಾಲ್ಕು ಶಾಸಕರಲ್ಲ ಸಚಿವರುಗಳು ಏನು ಈ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತು, ಇದ್ರ ಬಗ್ಗೆ ಅದು ಇವಾಗ ಅವರು ಆರೋಪ ಮಾಡಿದ್ದಾರೆ. ಪೂರ್ಣ ಸಿಡಿ ಬಿಡುಗಡೆ ಆಗ್ಬೇಕು, ಬಿಡುಗಡೆ ಆದ್ಮೇಲೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ಲ ಅನ್ನೋದಕ್ಕೆ ಇನ್ನ ಪೂರ್ಣ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರ್ಬೇಕು. ಓಕೆ, ಫೈನಲ್ ಆಗಿ ಒಂದು ಸರ್, ಜೆಡಿಎಸ್ ಏನು ಕಾರ್ಯಕರ್ತರು ಇದ್ದಾರೆ ಅಥವಾ ಮುಖಂಡರುಗಳಿದ್ದಾರೆ ಕೆಲವರು, ಈ ಒಂದು ಲೋಕಸಭಾ ಚುನಾವಣೆ ಬೆಳಿಗ್ಗೆ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತು. ಯಾವ್ದು ಕಾಂಗ್ರೆಸ್ ಸೇರ್ಪಡೆ ಆಗಲ್ಲ, ಕಾಂಗ್ರೆಸ್ ಹೋಗ್ತದೆ ಅಂತ ಹೇಳ್ತಾರೆ, ಕಾಂಗ್ರೆಸ್ ಯಾಕೆ ಸೇರ್ಪಡೆ ಆಗ್ತಾರೆ, ಮುಳುಗೋ ಅಡುಗೀಗ ಕಾಂಗ್ರೆಸ್. ಈಗ ಈ ರಾಜ್ಯನ ಅರಾಜಕತೆಗೆ ತಂದ್ಬಿಟ್ಟವ್ರೆ, ಏನು ಎಲ್ಲ ಫ್ರೀಗಳು ಕೊಟ್ಟು ಯಾವ್ದೊಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ, ಒಂದ್ ನೀರಾವರಿ ಕೆಲಸ ನಡೀತಾ ಇಲ್ಲ, ದಿವಾಳಿಗೆ ತಂದ್ಬಿಟ್ಟವ್ರೆ. ಇವಾಗ ಒಬ್ಬ ಯಾವ ಸಾಮಾನ್ಯ ಪ್ರಜೆ, ನೀವು ಒಂದು ಕೋಟಿಗೆ ಒಂದ್ ಮನೆ ತಗೊಂಡು ಒಂದ್ ಕೋಟಿ ಲೋನ್ ಹಾಕ್ಸ್ಕೊಂಡ್ರೆ ಒಂದು 20,000 ರೂಪಾಯಿ ಸ್ಟಾಂಪ್ ಡ್ಯೂಟಿ ಆಯ್ತಾ ಇತ್ತು, ಈಗ ನೀವು 1,00,000 60,000 ಕಟ್ಬೇಕು ಅಂತ ಸರಾಯಿಗೆ ಬಾಡಿ ಇದಕ್ಕೆ ಡಿನ್ಸ್ಗೆ ಎಲ್ಲ ಎಷ್ಟು ಹಾಕಿದ್ದಾರೆ, ಇಲ್ಲಿ ಕಡೆ ಕಿತ್ಕೊಂಡಿದ್ದಾರೆ, ಈ ಕಡೆ ಕೊಡ್ತಾ ಇದ್ದಾರೆ. ಇವರಿಂದ ಯಾವುದು ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಇವರು ಮನೆ ಉಳಿಸ್ಕೊಂಡ್ರೆ ಸಾಕಾಗಿದ್ದೆ, ಅಲ್ಲೇ ಮೂರು ಬಣ ಇದ್ದಾವೆ, ಮೂರು ಬಣದಲ್ಲಿ ಯಾವ ಬಣ ಕಿತ್ಕೊಂಡು ಆಚೆಗೆ ಹೋಯ್ತದೋ, ನಮ್ಮ ಕರ್ಕೊಂಡು ಏನು ಸೇರಿಸ್ಕೊತಾರೆ. ಆಯ್ತು, ನಮ್ಮ ಕಾಂಗ್ರೆಸ್ ನಮ್ಮ ಪಕ್ಷ ಶಾಸಕರನ್ನು ಸೇರಿಸ್ಕೊಂಡು ಅವ್ರೇನ್ ಕೊಡಕ್ ಸಾಧ್ಯ? 135 ಜನ ಅವರೇ ಇದ್ದಾರೆ, 134 ಜನ ಪ್ಲಸ್ 3 ಜನ ಇಂಡಿಪೆಂಡೆಂಟ್ ಇದ್ದಾರೆ, ಅದೆಲ್ಲ ಡ್ಯಾಮೇಜ್ ಮಾಡೋಕೆ, ನಮ್ಮಲ್ಲಿ ಅಸ್ಥಿರತೆ ಉಂಟು ಮಾಡೋದಕ್ಕೆ ಕೊಡ್ತಕ್ಕಂತ ಹಸಿ ಸುಳ್ಳುಗಳು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು ಅದ್ಬಿಟ್ಟು ಆಯ್ತಲ್ಲ. ಎಂ ಪಿ ಎಲೆಕ್ಷನ್ ಅಲ್ಲಿ ನೋಡಿದ್ರಲ್ಲ, 19-19 ಉಪೇಂದ್ರ ರೆಡ್ಡಿಗೆ ನಮ್ಮ ಮತದಾನ ಮಾಡಿದ್ರಲ್ಲ, ಇನ್ಕ್ಲೂಡಿಂಗ್ ಚಂಗೌಡ ಪಾಟೀಲ್, ಇನ್ನು ಅದಕ್ಕೆ ನೀವ್ ಯಾಕೆ ಅದ್ರ ಬಗ್ಗೆ ಕೇಳ್ತೀರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಸರ್, ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನು ನಡೆಸಿದ್ರ, ಫೈನಲಿ ನೀವು ಈ ರಾಜ್ಯ ಸರ್ಕಾರಕ್ಕೆ ಏನನ್ನ ಅಂದ್ರೆ ಒತ್ತಾಯ ಮಾಡ್ತೀರಾ ಈ ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಬಗ್ಗೆ? ನೋಡಿ, ನೀವೆಲ್ಲ ರಾಜ್ಯ ಸರ್ಕಾರ ಸೇರಿ ಪಿತೂರಿ ಮಾಡ್ತಾ ಇರೋದು, ಷಡ್ಯಂತ್ರ ಮಾಡ್ತಾ ಇರೋದು, ನಿಮ್ ಮೇಲೆ ನಮಗ್ ನಂಬಿಕೆ ಇಲ್ಲ. ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂದ್ರೆ ನ್ಯಾಯಾಂಗ ತನಿಖೆಗೆ ಒಪ್ಸಿ, ಇಲ್ಲ ಅಂತಂದ್ರೆ CBI ಒಪ್ಸಿ ಅನ್ನೋದ ನಮ್ಮನ್ನ ಒಕ್ಕೂರು ನಮ್ಮ ಒಂದು ಮನವಿ. ಶಿವರಾಮೇಗೌಡ ಹೇಳಿಕೆ ಬಗ್ಗೆ ಯಾವ ರೀತಿ ಒತ್ತಾಯ, ಏನಾದ್ರು ಒತ್ತಾಯ ಇದೆಯಾ ಸರ್ಕಾರಕ್ಕೆ? ಅವ್ನು ಜೈಲ್ಗೆ ಹಾಕಿ ಅಂತ ಹೇಳ್ತಾ ಇದೀವಲ್ಲ, ಅವ್ನು ನ್ಯಾಯ ಹಾಕೋಬೇಕು ಅಂತ ಹೇಳ್ತಾ ಇದೀವಲ್ಲ, ಅವ್ನು ಮಾನವ ಮರ್ಯಾದ ನ್ಯಾಯ ಹಾಕೋಬೇಕು. ಈ ದೇವೇಗೌಡರು ಕ್ಷಮೆ ಕೇಳ್ಬೇಕು, ಕಾಲಕ್ಕೆ ಬಿದ್ದು ತಪ್ಪಾಗಿದೆ ಅಪ್ಪಾಜಿ ನಾನು ಮಾಡಿದ್ದು ಅಂತ, ಇಲ್ಲ ನ್ಯಾಯ ಹಾಕೋಬೇಕು, ಅಷ್ಟೇ ನಮ್ಮ ಒತ್ತಾಯ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ಇದು JDS ಮುಖಂಡರಾದಂತಹ ಜವರೇಗೌಡ ಅವರ ಮಾತು. ಏನು ಶಿವರಾಮೇಗೌಡರಿಗೆ ಏನು ಬಂಧಿಸ್ಬೇಕು ಅಥವಾ ಏನು ಅವರಿಗೆ ಒಂದು ಶಿಕ್ಷೆ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನೇಣು ಹಾಕೋಬೇಕು, ಯಾಕೆಂತಂದ್ರೆ ನಮ್ಮ ಏನು ನಮ್ಮ ಪಕ್ಷದ ಅತಿ ದೊಡ್ಡ ನಾಯಕರ ವಿರುದ್ಧವಾದಂತ ಈ ಒಂದು ಹೇಳಿಕೆ ನಾವು ಖಂಡಿತವಾಗಿಯೂ ಒಪ್ಕೊಳ್ಳಲ್ಲ ಅನ್ನುವಂತ ಮಾತು. ಹಾಗೆಯೇ SIT ತನಿಖೆಗೆ ನಮ್ಮ ಬೆಂಬಲವಿಲ್ಲ, SIT ತನಿಖೆ ಬಗ್ಗೆ ನಮ್ಮ ಅಸಮಾಧಾನವಿದೆ. ಸೊ ಇದು ಈ ಒಂದು ಏನು ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ, ಇದನ್ನ SIT ಅನ್ನ ಬಿಟ್ಟು CBIಗೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಆಡಿದ್ರು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ, ಕರ್ನಾಟಕ TV, ಬೆಂಗಳೂರು.